1912 ಏಪ್ರಿಲ್ 14ರಂದು ಬೃಹತ್ ಟೈಟಾನಿಕ್ ಹಡಗು ಅಪಘಾತಕ್ಕೀಡಾಗಿತ್ತು. 1500ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು, 700 ಮಂದಿ ಮಾತ್ರ ಪ್ರಾಣ ಉಳಿಸಿಕೊಂಡಿದ್ದರು. ಹಾಗೆಯೇ 1982ರಲ್ಲಿ 12,600 ಅಡಿ ಆಳದಲ್ಲಿ ಟೈಟಾನಿಕ್ ಅವಶೇಷಗಳು ಪತ್ತೆಯಾಗಿತ್ತು. ಈಗ ಅದನ್ನು ನೋಡಲು ತೆರಳಿದ್ದ ವಿಶ್ವದ 5 ಶ್ರೀಮಂತರ ಜೀವಗಳು ಕೂಡ ನೀರಿನ ಪಾಲಾಗಿವೆ. ಕಳೆದ ಭಾನುವಾರ ಈ ಘಟನೆ ನಡೆದಿದ್ದು ಕೆನಡಾದ ನ್ಯೂ ಪೌಂಡ್ಲ್ಯಾಂಡ್ ಕರಾವಳಿ ಭಾಗದಿಂದ ಸುಮಾರು 400 ಮೈಲು ದೂರದಲ್ಲಿ ಟೈಟಾನಿಕ್ ಹಡಗಿನ ಅವಶೇಷಗಳು ಬಿದ್ದಿರುವುದನ್ನು ನೋಡಲು ಟೈಟಾನ್ ಹೆಸರಿನ ಸಬ್ಮರ್ಸಿಬಲ್ ನೌಕೆಯಲ್ಲಿ ಹೋದ 5 ಮೃತಪಟ್ಟಿದ್ದಾರೆ. ಅವರ ಪತ್ತೆಗಾಗಿ ಕಳೆದ ಭಾನುವಾರದಿಂದ US ಮತ್ತು ಕೆನಡಾ ಕರಾವಳಿ ಪಡೆ ದಿನದ 24 ಗಂಟೆ ನಿರಂತರ ಕಾರ್ಯಾಚರಣೆ ನಡೆಸಿತು. ನೌಕೆಯಲ್ಲಿ 96 ಗಂಟೆಗಾಗುವಷ್ಟು ಆಮ್ಲಜನಕ ಪೂರೈಕೆ ಇತ್ತು. ಒಂದು ಕಡೆ ಆಮ್ಲಜನಕ ಖಾಲಿಯಾಗುತ್ತಿರುವ ಆತಂಕದ ನಡುವೆ ಶೋಧ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಲಾಗಿತ್ತು. ಆದರೆ ಅಂತಿಮವಾಗಿ ನೌಕೆಯ ಅವಶೇಷಗಳು ಪತ್ತೆಯಾಗಿದ್ದು ಅದರಲ್ಲಿ 5 ಮೃತಪಟ್ಟಿರುವುದು ಖಚಿತವಾಗಿದೆ. ಇದಕ್ಕೂ ಮುನ್ನ US ಕರಾವಳಿ ಪಡೆ ಸಾಗರದ ಆಳದಲ್ಲಿ ಬಡಿಯುವ ಶಬ್ದವನ್ನು ಗುರುತಿಸಿತ್ತು. ನೀರಿನ ಒಳಗಿನ ಶಬ್ದವನ್ನು ಗುರುತಿಸುವ ಸೋನಾರ್ ಅನ್ನು ರಕ್ಷಣಾ ಪಡೆಗಳು ಬಳಸಿದ್ದು ನೌಕೆ ನಾಪತ್ತೆಯಾದ ಸ್ಥಳದಲ್ಲಿ ಪ್ರತಿ 30 ನಿಮಿಷಗಳಿಗೊಮ್ಮೆ ಬಡಿಯುವ ಶಬ್ದ ಕೇಳಿ ಬರುತ್ತಿದೆ ಎಂದು ತಿಳಿಸಿದ್ದವು. ಇದರಿಂದ 5 ಜೀವಂತವಾಗಿದ್ದಾರೆಂದೇ ಭಾವಿಸಲಾಗಿತ್ತು. ಆದರೆ ಮತ್ತಷ್ಟು ಶೋಧ ಕಾರ್ಯ ನಡೆಸಿದಾಗ ಅಲ್ಲಿ ಕೇಳಿ ಬರುತ್ತಿದ್ದ ಶಬ್ದಕ್ಕೂ ನೌಕೆಗೂ ಸಂಬಂಧವಿಲ್ಲವೆಂಬುದು ನಂತರದಲ್ಲಿ ತಿಳಿಯಿತು. ಕಾಣೆಯಾದ ಟೈಟಾನ್ ಸಬ್ಮರ್ಸಿಬಲ್ ನೌಕೆ 6.7 ಮೀಟರ್ ಉದ್ದವಿದ್ದು ಕಾರ್ಬನ್ ಫೈಬರ್ ಮತ್ತು ಟೈಟಾನಿಯಂನಿಂದ ವಿನ್ಯಾಸ ಮಾಡಲಾಗಿತ್ತು. ಓರ್ವ ಪೈಲಟ್ ಮತ್ತು 4 ಸಿಬ್ಬಂದಿಯನ್ನು ಗರಿಷ್ಠ 4,000 ಮೀಟರ್ ಆಳದವರೆಗೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿತ್ತು. ಓಷನ್ ಗೇಟ್ ವೆಬ್ಸೈಟ್ ಪ್ರಕಾರ ನೌಕೆಯಲ್ಲಿದ್ದ ಆನ್ಬೋರ್ಡ್ ಸಿಸ್ಟಮ್ ಸಿಬ್ಬಂದಿಯ ಆರೋಗ್ಯವನ್ನು ಪತ್ತೆ ಹಚ್ಚಲು ಮತ್ತು ಸುರಕ್ಷಿತವಾಗಿ ಮೇಲ್ಮೈಗೆ ಮರಳಲು ಸಾಕಷ್ಟು ಸಮಯದ ಮುಂಚೆ ಆರಂಭಿಕ ಎಚ್ಚರಿಕೆಯನ್ನು ಪತ್ತೆ ಹಚ್ಚುವ ವ್ಯವಸ್ಥೆ ಎಂದು ತಿಳಿಸಿದೆ. ಇನ್ನು ಈ ಘಟನೆಯಲ್ಲಿ ಸಾಹಸ ಪ್ರವಾಸಿ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದ ಅಮೆರಿಕದ ಉದ್ಯಮಿ ಹಮಿಶ್ ಹರ್ಡಿಂಗ್, ಫ್ರಾನ್ಸ್ನ ಪಾಲ್ ಹೆನ್ರಿ ನಾರ್ಗಿಯೋಲೆಟ್, ಪಾಕಿಸ್ತಾನದ ಉದ್ಯಮಿ ಸಹಜಾದ್ ದಾವೂದ್, ಅವರ ಪುತ್ರ ಸುಲೇಮಾನ್ ದಾವೂದ್, ಈ ಸಾಹಸ ಯಾನ ಆಯೋಜಿಸಿದ ಓಷನ್ ಗೇಟ್ ಸಿಇಒ ಸ್ಟಾಕ್ಟನ್ ರಶ್ ಮೃತಪಟ್ಟಿರುವವರು. ಒಟ್ಟಿನಲ್ಲಿ ಖುಷಿ ಖುಷಿಯಾಗಿ ಸಮುದ್ರದ ಆಳಕ್ಕೆ ಹೋಗಿ ಟೈಟಾನಿಕ್ ಅವಶೇಷ ನೋಡಲು ಹೋದವರಿಗೆ ವಿಧಿಯ ನಿರ್ಧಾರವೇ ಆಘಾತ ನೀಡಿದೆ.